ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಬೆಳಗ್ಗೆನೆ ಮನೆ ಹತ್ರ ಕತ್ತೆ ಬಂದಿತ್ತು. ಕತ್ತೆ ಹಾಲು ಕತ್ತೆ ಹಾಲು ಅಂತ ಕೂಗ್ತಾ ಇದ್ರು, ಅದಕ್ಕೋಸ್ಕರ ಕರೆದೆ. ಹಾಗಾಗಿ ಹುಟ್ಟಾಗ ಗರಿ ಹುಟ್ಟಾಗಿಂದ ಎರಡು ಸಲ ಹಾಲು ಕುಡಿಸಿದೀನಿ. ಕತ್ತೆ ಹಾಲು ಒಂದು ಒಳ್ಳೆ ಹಾಲು ಐವತ್ತು, ಹತ್ರ ಒಳ್ಳೆ 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 ಇರ್ಲಿಲ್ವಂತೆ. ಅದಿಲ್ಲ ನಾವು ಕೊಡಲ್ಲ ಅದು ಅಂದ್ಬಿಟ್ಟು ಚಿಕ್ಕದನ್ನ ತೋರಿಸಿದ್ರೆ ನೋಡಿ, ಅದು 100 ರೂಪಾಯಿ. ಇನ್ನೊಂದು ದೊಡ್ಡದು ಸ್ವಲ್ಪ ಅದಕ್ಕಿಂತ ದೊಡ್ಡದು 300 ರೂಪಾಯಿ ಅಂತ ಹೇಳಿದ್ರು. ನಾವು 100 ರೂಪಾಯಿ ಕೊಡಿ ಸಾಕು ಅದನ್ನೇ ಕುಡಿಲಿ ಅಂದ್ಬಿಟ್ಟು 100 ರೂಪಾಯಿನ ತಗೊಂಡ್ವಿ. ನೋಡಿ ಅಲ್ಲಿ 100 ರೂಪಾಯಿ ಅಂದರೆ 100 ml, ಒಳಲೆಯಲ್ಲಿ 50 ml ಇರುತ್ತೆ ಅಂತೆ. ಇವರು 100 ml ಕೊಟ್ಟರು. ಅಲ್ಮನಿ ಕತಿಯ ಅಯ್ಯೋ ಬೀಳ್ತಿಯ ಕಣವ, ಬಿದ 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 ಅಯ್ಯೋ ಬಿದ್ದ. ನೋಡಿ ಗವಿ ಆಟ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಅಂತ. ಅಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋದು, ಆಮೇಲೆ ಮಲ್ಕೊಳ್ಳೋದು, ಬೀಳಲ್ಲ ಆದರೆ ಅವನೇ ಬಿದ್ದೆ ಬಿದ್ದೆ ಅಂತ ಬೀಳೋದು. ನೋಡಿ ಬೀಳ್ತಿಯ ಕಣವ, ಬೀಳ್ತಿಯ ನೋಡಿ, ಬೀಳಲ್ಲ ಅವನೇ ಕಳ್ಳಗವಿ. ಮಲ್ಕ ಮನಿಕ 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 ಓ ಮನಿಕ ಬದಿಕಬಿಡು, ಬಿದ್ದ ಮನಿಕ ಓ ಮನಿಕ ಓ ಮನಿಕ ಬೀಳ್ತೀಯ, ಬೀಳ್ತೀಯ ನಾಲ್ಕನೇ ಸೊಪ್ಪು ಸ್ವಲ್ಪ ದೊಡ್ಡ ಪತ್ರೆ ಮತ್ತೆ ಸ್ವಲ್ಪ ಕಬ್ಬು ತುಳಿಸಿ ಬೀಳುತ್ತೆ. ಇದು ಬಿಸಿ ಆದ್ಮೇಲೆ ಅಷ್ಟು ಬಂದಿದೆ. ಇದನ್ನ ಇದಕ್ಕೊಂದು ಸ್ವಲ್ಪ ಚಿಟಿಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಸಾಕು. ಇದಕ್ಕೊಂದು ಚಿಟಿಕೆ ನೋಡಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಬಿಡಿ. ಪಿಲ್ಲರ್ ಇರುತ್ತಲ್ಲ ಅಂದರೆ ಇದು ಪಾಪುಗೆ ಸಿರಪ್ ಹಾಕ್ತೀವಲ್ಲ ಆ ಪಿಲ್ಲರಲ್ಲಿ ಆ ಪಾಪುಗೆ ನೀವು ಕೊಡಿ. ನೋಡಿ ಇದು ಆವಾಗಲೇ ಮಾಡಿಕೊಂಡಿದ್ದಲ್ಲ ಪಾಪುಗೆ, ಅದನ್ನು ಕುಡಿಸ್ತಾ ಇದ್ದೀನಿ. ಇದು ಈ ಥರ ಮದುವೆ ಇದ್ರೆ ತಗೊಂಡು ಕುಡಿತಾನೆ ಕುಡಿತಾನೆ ಕುಡ್ತಿದ್ದಾನೆ ಅವನು ಬೆಳಿ ಕುಡಿತಾನೆ.
ನನಗೆ ಇಲ್ಲ, ಸಿರಪ್ಸೆ ಕುಡಿಯಲ್ಲ ಅಷ್ಟೇ ಅವರು. ಗವಿಗೆ ಹೇಳಿದ್ನಲ್ಲ ನರ್ವೀಸ ಮತ್ತೆ ನರ್ವೀಸ ಅಂತ ನಮ್ಮ ಒಳನೇ ಸುಪುರದ ಕಡೆ ಅಂತ ಹೇಳ್ತಾರೆ ನಮ್ಮೂರಲ್ಲಿ, ಬಟ್ ನಾವು ನಾಗಳೆ ಸೊಪ್ಪು ಅಂತ ಹೇಳ್ತೀವಿ. ಅದು ದೊಡ್ಡಪತ್ರೆ ಮತ್ತೆ ಕಪ್ಪು ತುಳಸಿ ಎಲ್ಲಾನು ನಾನು ಹೇಳಿದ್ನಲ್ಲ ಆ ಥರ ಮಾಡಿ ಕುಡಿಸಿದ್ದೀನಿ ನಾನು ಗವಿಗೆ. ಪರವಾಗಿಲ್ಲ, ಅದು ಚೆನ್ನಾಗಿದೆ, ಬೆಟರ್ ರಿಸಲ್ಟ್ ಕೊಡುತ್ತೆ ಶೀತ ಕೆಮ್ಮು ಜ್ವರಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಅವನಿಗೊಂದು ಸ್ವಲ್ಪ ದೃಷ್ಟಿ ಆಗಿದೆ ಗವಿಗೆ, ಅದು ದೃಷ್ಟಿ ತೆಗೆಯೋಣ ಅಂತ ನಾನು ಒಂದು ಮೂರು ಥರದಲ್ಲಿ ದೃಷ್ಟಿ ತೆಗೆದಾಕೋಣ. ನಾನು ಯಾವತ್ತೂ ಈ ಥರ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಯಾಕಂದರೆ ನಾನು ಅಯ್ಯೋ ಏನಕ್ಕೆ ಅದೆಲ್ಲ ದೃಷ್ಟಿ, ಅವನಿಗೆ ದೃಷ್ಟಿ ಆಗಲ್ಲ ಅಂದ್ಕೊಂಡು ನಾನು ಆ ಮೈಂಡ್ ಸೆಟ್ಟಲ್ಲಿದ್ದೆ. ಬಟ್ ಆಗಿದೆ ಅವನಿಗೆ ದೃಷ್ಟಿ, ಎಲ್ಲ ಬೈತಾಯಿದ್ರು ನನಗೆ, ಇಲ್ಲ ನೀನು ಫಸ್ಟು ದೃಷ್ಟಿ ತೆಗೆದಾಕೊಂಬಗುಗೆ ಸಖತ್ತು ದೃಷ್ಟಿಯಾಗಿ ಅವನಿಗೆ ಆ ಥರ ಆಗಿದೆ ಅಂತ. ಆ ವಿಡಿಯೋನ ನಾನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಕ್ಕೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನೆಗಳಲ್ಲಿ ಯಾವುದಾದ್ರೂ ಸಣ್ಣ ಮಕ್ಕಳಿದ್ದರೆ, ಗವಿಯ ಹಂಗೆ ಸಣ್ಣ ಮಕ್ಕಳಿದ್ರೆ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು. ಮಾಡಿದ್ದೀರಾ ಎಲ್ಲರೂ, ಆಲ್ಮೋಸ್ಟ್ ಎಲ್ಲ ಮಾಡ್ತಾನೇ ಇರ್ತೀರಾ, ಗೊತ್ತು, ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಆಲ್ಮೋಸ್ಟು ಈ ಥರ ದೃಷ್ಟಿ ತೆಗೆದಾಕೋದು, ನಾಗಳೆ ಸೊಪ್ಪು, ದೊಡ್ಡಪತ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ನಾನು ಹಂಗೇನೆ ಮಾಡ್ತಾ ಇದ್ದೀನಿ. ಇವಾಗ ಗವಿಗೆ ದೃಷ್ಟಿ ತೆಗೆದಾಕ್ತೀನಿ. ಅವ್ರಿಗೆ ನಾನೇನು ಅಂದ್ಕೊಂಡೆ ಅಂದರೆ ಅವ್ರಿಗೆ ದೃಷ್ಟಿ ಆಗಲ್ಲ ಏನೋ ಹಿಂಗೆ, ಅವನಿಗೆ ಅವನ ಫಿಸಿಕಲಿ ಆಗಿ ಅವನಿಗೆ ಹುಷಾರಿಲ್ಲ ಅಷ್ಟೇ, ಅವನಿಗೆ ಏನು ದೃಷ್ಟಿ ಗಿಷ್ಟಿ ಏನು ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಅಂತಾರೆ ಇಲ್ಲ ಮಕ್ಕಳಿಗೆ ದೃಷ್ಟಿ ಆಗತ್ತೆ, ನೀನು ದೃಷ್ಟಿ ತೆಗೆದಾಕು ಅಂತ. ತೆಗಿಬೇಕು, ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ದೃಷ್ಟಿ ತೆಗಿ. ಕೈ ಮೂರು ಸ್ವಲ್ಪ ಅರಳುಕು ಸ್ವಲ್ಪ ಸಾಸಿವೆ ತೊಗೊತಾ ಇದ್ದೀನಿ. ಈ ಮೂರನ್ನೂ ತೊಗೊಂಡು ಬಾಮ ಕುಚ್ಚು. ಇದನ್ನ ನಾನು ಇವಾಗ ಇದನ್ನ ನೀವು ಮೂರು ದಾರಿ ಕೂಡ ಹತ್ರ ಎಸ್ತುಡಿ, ಇಲ್ಲದಿದ್ರೆ ಕೆಂಡಕ್ಕಾಕಿ ಕೆಂಡದಲ್ಲಿ ಚಿಟ್ಪಟ್ ಚಿಟ್ಪಟ್ ಸಾಸಿವೆ ಇದೆಯಲ್ಲ ಅದು ಕೆಂಡದಲ್ಲಿ ಚಟ್ಪಟ್ ಚಟ್ಪಟ್ ಅನ್ಬೇಕು, ಇಲ್ಲಾಂದ್ರೆ ಮೂರು ದಾರಿ ಸೇರ್ತಾರೆ. ಅದಕ್ಕೆ ನಾನು ಇವಾಗ ಮೂರು ದಾರಿ ಸೇರ್ತಾರೆ ಅಲ್ಲಿ ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಚಟ್ಪಟ್ ಚಟ್ಪಟ್ ಅಂದ್ರೆ ಒಳ್ಳೇದು. ಇಲ್ಲ ನನಗೆ ಆರ್ ಸಿ ಸಿ ಮನೇಲಿ ಇದೀವಿ ಕೆಂಡ ಇಲ್ಲ ಅಂದ್ರೆ ಅದನ್ನ ಮೂರು ದಾರಿ ಸೇರೋ ಹತ್ರ ಹಾಕ್ಬಿಡಿ, ಇಲ್ಲಾಂದ್ರೆ ವಿಳ್ಳೆದೆಲೆ ಅದ್ರ ಜೊತೆಗೆ ವಿಳ್ಳೆದೆಲೆ ತಗೊಳ್ಳೋದು. ವಿಳ್ಳೆದೆಲೆ ತಗೊಂಡು ಮುರ್ಕಣ್ಣು ಮಾಡಿ ಒಂದು ರೂಪಾಯಿ ದುಡ್ಡು ಹಿಡ್ಕೊಂಡು ಅದನ್ನು ಕೂಡ ನೀವು ಹಂಗೆ ಮಾಡ್ಬೋದು, ಮೂರು ದಾರಿ ಕೂಡ ಹತ್ರ ಹಾಕ್ಬೋದು. ನೆಕ್ಸ್ಟು ನಾನು ಕಡ್ಡಿ ಬರುತ್ತಲ್ಲ ಹಂಚಿ ಕಡ್ಡಿ, ಅದು ಏನು ಕಡ್ಡಿ ಅಂತ ಗೊತ್ತಿಲ್ಲ, ಆ ಕಡ್ಡಿನ ನಾನು ಹಾಕ್ತಾ ಇದ್ದೀನಿ. ಆ ಕಡ್ಡಿದು ವಿಡಿಯೋ ತಡಿ ತಡಿ ಚಟ್ಬಿಡೆ ದೃಷ್ಟಿ ಹೋದ್ರೆ ಸಾಕು ಪಾಪುಗೆ, ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ ಗವಿಗೆ, ನಾನು ನೋಡಿದೆ ಗಟ್ಟಿಗಳು ಪಟ್ ಪಟ್ಟಂತಿದ್ದು. ಆಯ್ತಾ, ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ, ಅರಿಶಿನ ಕಾಲಿ ಅರಿಶಿನ ಸ್ವಲ್ಪ ಏ ಬೀಳ್ತೀಯ ಕುಂಕುಮ ಹಾಕಿ ಸ್ವಲ್ಪ ಸುಣ್ಣ ಹಾಕೊಂಡು ನೀಟ ಮಿಕ್ಸ್ ಮಾಡ್ಕೊತಾ ಇದೆ. ಮತ್ತೆ ಹೇಗಿದೆ
ಇದನ್ನ ಎಲ್ಲಾದ್ರೂ ನೀರು ಹರಿಯತ್ತಲ್ಲ ಅಲ್ಲಿ ಚೆಲ್ಬಿಡಿ, ಏನೋ ನೀರು ಹರಿಯತ್ತಲ್ಲ ಅಲ್ಲಿ ಇದನ್ನ ಚಕ್ತಿದೆ. ಬಾ ತಗೊಳ್ಳಿ, ಉಪ್ಪು ತಗೋಬಿಟ್ಟು ನೀವು ಉಳಿಸ್ಕೊತ ಇದ್ದೀನಿ. ಇಲ್ಲಿ ನಿತ್ಕೊ, ಅಲ್ಲಿ ನಿತ್ಕೊಮ್ಮ. ಈ ಉಪ್ಪನ್ನ ತಗೊಂಡೋಗ್ಬಿಟ್ಟು ನೀರೊಳಗಡೆ ಹಾಕಿ. ನೀರೊಳಗಡೆ ಹಾಕಿದ್ರೆ ಈ ಉಪ್ಪು ಕರಗ್ದಂಗೆ ದೃಷ್ಟಿನೂ ಕೂಡ ಕರ್ಗೋಗುತ್ತೆ ಅಂತ. ಎತ್ಕೈಲಿ ಒಂದು 5 ನಿಮಿಷ ನೋಡಿ, ದೃಷ್ಟಿ ತೆಗ್ದಿದ್ದೀನಿ. ಇನ್ನೊಂದು ತಗೊಂಡೋಗಿ ನಾನು ನೀರೊಳಗಡೆ ಡಿಸ್ಪೋಸ್ ಮಾಡ್ತೀನಿ. ನೋಡಿ, ಒಂದು ಸ್ವಲ್ಪ ಅಕ್ಕಿ ತಗೊಂತ ಇದ್ದೀನಿ. ಅಕ್ಕಿನೂ ಕೂಡ ನೀವು ಉಳಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಸಿ ಯು ಸೂನ್.